ಬರ್ತಾರೋ ಬೈ ಎಲೆಕ್ಷನ್ ಅಲ್ಲಿ ಯಡಿಯೂರಪ್ಪ ಅವರು ಒಂಟಿ ಎತ್ತಾಗ್ಬಿಟ್ರ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಈಗ BSY ಹೆಗಲಿಗೆ 15 ಕ್ಷೇತ್ರಗಳ ಬೈ ಎಲೆಕ್ಷನ್ ನ ಸಂಪೂರ್ಣ ಹೊಣೆಯನ್ನ ಕೊಡಲಾಗಿದೆ. ಉಪಚುನಾವಣೆಗೆ 3 ಟಾಸ್ಕ್ ಅನ್ನ ಬೇರೆ ಹೈಕಮಾಂಡ್ ಕೊಡ್ತಾ ಇದೆ. ಈಗ ಉಪಚುನಾವಣೆಯಲ್ಲಿ ಇದೆಲ್ಲ ಗಮನಿಸ್ತಾ ಇದ್ರೆ ಯಡಿಯೂರಪ್ಪ ಹಾಗಾದ್ರೆ ಒಂಟಿ ಎತ್ತಾದ್ರ ಅನ್ನುವಂಥದ್ದು, ಹಾಗಾದ್ರೆ ಅನಿವಾರ್ಯತೆ ಬರೀ ಯಡಿಯೂರಪ್ಪ ಅವ್ರಿಗೆ ಮಾತ್ರನ ಅನ್ನುವ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡುತ್ತೆ. ಓಕೆ, ಒಂಟಿ ಎತ್ತು ಅಂತಂದ್ರೆ ವೆರಿ ಸಿಂಪಲ್, ಉಪಚುನಾವಣೆ ಸಂದರ್ಭದಲ್ಲಿ ಅಮಿತ್ ಶಾ ಅವರಾಗ್ಲಿ ಮೋದಿ ಅವರಾಗ್ಲಿ ಬರಲ್ಲ. ಸೊ ನೀವೇ ಎಲ್ಲಾರನ್ನು ಗೆಲ್ಲಿಸ್ಕೊಂಡು ಬರಬೇಕು ಅಂದ್ರೆ ಮಂತ್ರಿಗಳನ್ನ ಬಳಸ್ಕೊಳ್ಳಿ ಅಂತ. ಹಾಗಾದ್ರೆ 3 ಟಾಸ್ಕ್ ಕೊಟ್ಟಿದಾರಲ್ಲ, ಟಾಸ್ಕ್ ನಂಬರ್ 1 ಏನು ಅಂತಕ್ಕಂಥದ್ದನ್ನ ನೋಡೋಣ. BS ಯಡಿಯೂರಪ್ಪನವರಿಗೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಟಾಸ್ಕ್ ನಂಬರ್ 1 ಅನರ್ಹರನ್ನ ಗೆಲ್ಲಿಸ್ಕೊಂಡು ಬರೋದು. ಅನರ್ಹರಿಗೆ ಈಗಾಗಲೇ ಟಿಕೆಟ್ ಅನ್ನೋ ನಿರ್ಧಾರ ಆಗಿದೆ, ಬಟ್ ಸುಪ್ರೀಂ ಕೋರ್ಟ್ ತೀರ್ಪು, ಒಂದು ವೇಳೆ ಅನರ್ಹರು ಚುನಾವಣೆಗೆ ನಿಲ್ಲುವಂತಿಲ್ಲ ಅಂದ್ಬಿಟ್ರೆ ಅವಾಗ ಸ್ಟ್ರಾಟಜಿ ಬದಲಾಗುತ್ತೆ. ಬಟ್ ಸದ್ಯಕ್ಕೆ ಆ ರೀತಿ ಇದೆ, ಅನರ್ಹರಿಗೆ ಈಗಾಗಲೇ ಟಿಕೆಟ್ ಅನ್ನೋ ನಿರ್ಧಾರ ಆಗಿದೆ. ಉಪಚುನಾವಣೆಯಲ್ಲಿ ನೀವೇ ಅನರ್ಹರನ್ನ ಗೆಲ್ಲಿಸ್ಕೊಂಡು ಬನ್ನಿ, ಟಿಕೆಟ್ ಕೊಡೋದು ಅಂತ ಫೈನಲ್ ಆಗಿದೆ, ಹಾಗಾಗಿ ನೀವೇ ಗೆಲ್ಲಿಸ್ಕೊಂಡು ಬರಬೇಕು, ಅದರ ಸಂಪೂರ್ಣ ಜವಾಬ್ದಾರಿ ನಿಮಗೆ ಅಂತ ಯಡಿಯೂರಪ್ಪನವರಿಗೆ ಕೊಟ್ಟಿದ್ದಾರೆ. ಉಪಚುನಾವಣೆಗೆ ಏನೇನು ಸ್ಟ್ರಾಟಜಿಗಳನ್ನು ಮಾಡ್ತಿರೋ ಅದು ನಿಮಗೇ ಬಿಟ್ಟಿದ್ದು, ಸಂಪೂರ್ಣ ಹೊಣೆ ನಿಮ್ಮದೇ. ಆದರೆ ಮಿನಿಮಮ್ 12 ಸ್ಥಾನಗಳನ್ನು ನೀವು ಗೆಲ್ಲಿಸ್ಕೊಂಡು ಬರಬೇಕು ಅಂತಕ್ಕಂಥದ್ದು ಟಾಸ್ಕ್ ನಂಬರ್ 1. ಅನರ್ಹರಿಗೆ ಈಗಾಗಲೇ ಟಿಕೆಟ್ ಅನ್ನೋ ನಿರ್ಧಾರ ಆಗಿದೆ, ಉಪಚುನಾವಣೆಯಲ್ಲಿ ನೀವೇ ಅನರ್ಹರನ್ನು ಗೆಲ್ಲಿಸ್ಕೊಂಡು ಬನ್ನಿ. ಉಪಚುನಾವಣೆಗೆ ಏನೇನು ಸ್ಟ್ರಾಟಜಿ ಮಾಡ್ತಿರೋ ಅದು ನಿಮಗೇ ಬಿಟ್ಟಿದ್ದು, ಆದರೆ ಮಿನಿಮಮ್ 12 ಸ್ಥಾನಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು, ಇದು ಟಾಸ್ಕ್ ನಂಬರ್ 1. ಇದು ಟಾಸ್ಕ್ ನಂಬರ್ 1. ಆದ್ರೆ ಟಾಸ್ಕ್ ನಂಬರ್ 2 ಏನಿದೆ, 1 by 1 ನೋಡ್ಕೊಂಡು ಹೋಗೋಣ. ಹಾಗಾದ್ರೆ ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಟಾಸ್ಕ್ ನಂಬರ್ 2 ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ಏನ್ ಕೊಟ್ಟಿದೆ ಅಂತ ಹೇಳಿದ್ರೆ, ಅನರ್ಹರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋದು ವಿರೋಧ ಕ್ಷೇತ್ರಗಳಿದೆ, ಅಂದ್ರೆ ಕೊಡಬಾರ್ದು ಅನ್ನುವ ವಿರೋಧ ಕ್ಷೇತ್ರಗಳಲ್ಲಿದೆ. BJP ಸ್ಥಳೀಯ ಮುಖಂಡರು ಮತ್ತು ಅವರ ಅಸಮಾಧಾನವನ್ನ ನೀವೇ ಬಗೆಹರಿಸಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವ ಟಾಸ್ಕ್ ಇದು. ನಂತರ ಅನರ್ಹರ ಪರವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡುವಂತೆ ನೀವೇ ಅದನ್ನ ಮುಂದೆ ನಿಂತು ನೋಡ್ಕೊಳ್ಬೇಕು ಯಡಿಯೂರಪ್ಪನವರೇ ಅನ್ನುವಂಥದ್ದು ಕೂಡ ಹೈಕಮಾಂಡ್ನ ಒಂದು ಟಾಸ್ಕ್ ಆಗಿದೆ ಯಡಿಯೂರಪ್ಪ ಅವ್ರಿಗೆ. ಎಲ್ಲೂ ಕೂಡ ಬಹಿರಂಗ ಅಸಮಾಧಾನ ಆಗಲಿ, ಅಪಸ್ವರ ಆಗಲಿ, ನಾಯಕರ ವಿರುದ್ಧ ಹೇಳಿಕೆಗಳಾಗಲಿ, ಎಲ್ಲೂ ಕೂಡ ಹೊರಬರಬಾರ್ದು ಅನ್ನುವಂತಹ ಮಾತನ್ನ ಹೈಕಮಾಂಡ್ ಈಗ ಯಡಿಯೂರಪ್ಪ ಅವ್ರಿಗೆ ಹೇಳಿದೆ. ಓಕೆ, ಇನ್ನು ಟಾಸ್ಕ್ ನಂಬರ್ 3, ಇವೆರಡೂ ಆದ ನಂತರ ಮುಂದಿನ ಡೆವಲಪ್ಮೆಂಟ್ಸ್ಗೆ ಸಂಬಂಧಪಟ್ಟಂಥದ್ದು. ಸರ್ಕಾರದ ರಕ್ಷಣೆಯನ್ನು ಮಾಡಿಕೊಳ್ಳುವುದು ಕೂಡ ಯಡಿಯೂರಪ್ಪನವರಿಗೆ ಬಿಟ್ಟಂತಹ ಲೆಕ್ಕಾಚಾರ. ಏನು ಸರ್ಕಾರವನ್ನು ರಕ್ಷಣೆ ಮಾಡಿಕೊಳ್ಳೋದು ಅಂದರೆ, ಉಪಚುನಾವಣೆ ನಂತರ ಏನೇ ಸವಾಲು ಬಂದರೂ ಕೂಡ ನೀವೇ ನಿಭಾಯಿಸಬೇಕು. ಅಂದರೆ ಒಂದು ವೇಳೆ ಇವರಿಗೆ ನಂಬರ್ ಸಿಗಲಿಲ್ಲ ಅಂದರೂ ಕೂಡ ಸರ್ಕಾರ ಬೀಳೋ ಹಾಗೆ ಆಗಬಾರ್ದು, ನೀವೇ ನಿಭಾಯಿಸ್ಕೊಳ್ಬೇಕು. ನೀವೇ ರಾಜ್ಯದಲ್ಲಿ ಸರ್ಕಾರವನ್ನು ಉಳಿಸ್ಕೊಳ್ಬೇಕು. ಕಾಂಗ್ರೆಸ್ ಮತ್ತು JDSನವರಿಗೆ ಯಾವುದೇ ಕಾರಣಕ್ಕೂ ಮತ್ತೊಂದು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು, ಅದಕ್ಕೆ ನೀವೇ ಜವಾಬ್ದಾರರಾಗ್ತೀರಾ. ಉಪಚುನಾವಣೆಯಲ್ಲಿ ಸರ್ಕಾರ ಉಳಿಸಲು ಬೇಕಾಗುವಷ್ಟು ಸ್ಥಾನಗಳನ್ನು ಗೆಲ್ತೀರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಆದರೆ ನೋಡಿ, ಒಂದು ಕಂಡೀಷನ್ ಹಾಕ್ತಾರೆ, ಒಂದು 8 ಜನ ಸಾಕು ಗೆಲ್ಲೋಕ್ಕೆ, ಬಟ್ ಬರಲಿಲ್ಲ ಅಂದರೆ ಕರ್ನಾಟಕದಲ್ಲಿ BJP ಸರ್ಕಾರಕ್ಕೆ ಉಪಚುನಾವಣೆಯಿಂದ ಧಕ್ಕೆ ಬರಲೇಬಾರದು. ಉಪಚುನಾವಣೆ ಕಾರಣ ಸರ್ಕಾರ ಕುಸಿಯುವಂತಹ ಸ್ಥಿತಿ ಕೂಡ ಬರಬಾರದು. ಸರ್ಕಾರದ ಉಳಿವು ಅಳಿವು ನಿಮ್ಮ ಕೈಯಲ್ಲಿದೆ ಅಂತ ಹೈಕಮಾಂಡ್ ಹೇಳಿಬಿಟ್ಟಿದ್ದಾರೆ. ಅಂದರೆ ಅಲ್ಲಿಗೆ ಒಂದು ನಾವು ಹಿಂಟ್ ಏನಂದರೆ, ನೀವೇ ಮುಂದುವರಿತೀರ ಮುಖ್ಯಮಂತ್ರಿಯಾಗಿ, ನಿಮ್ಮನ್ನು ನಾವು ಬದಲಾಯಿಸಲ್ಲ. ಆದ್ರೆ ಒಂದು ಮಿನಿಮಮ್ 12 ಸ್ಥಾನ ಗೆದ್ಕೊಂಡ್ಬಂದ್ರೆ ನಿಮಗೆ ಸರ್ಕಾರ ಸೇಫ್ ಆಗುತ್ತೆ. ಇನ್ ಕೇಸ್ ಗೆಲ್ಲಕ್ ಆಗ್ಲಿಲ್ಲ ಅಂದ್ರೂ ನೀವು ಸರ್ಕಾರ ಬೀಳೋ ಹಾಗೆ ಮಾಡಬಾರ್ದು. ಇವ್ರಿಗೆ 114-115 ಸೀಟ್ ಬರಲಿಲ್ಲ ಅಂದ್ರೂ ಕೂಡ ಏನ್ ಬೇರೆ ದಾರಿ ಏನಿದೆ, JDS ಅವ್ರ ಸಪೋರ್ಟ್ ತಗೋಬೇಕಾಗತ್ತೆ. ಸೊ ನೋಡಿ, ಅದಕ್ಕೆ ಲೆಕ್ಕಾಚಾರ ನೀವು ಮಾಡ್ಕೊಳ್ಳಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನನ್ನ ಕೊಲೀಗ್ ಮಸೂದ್ ಅವರಿಂದ. ಮಸೂದ್, ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ 3 ಟಾಸ್ಕ್ಗಳನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಯಡಿಯೂರಪ್ಪನವರು ಸಿದ್ಧರಿದ್ದಾರಾ, ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅವರು ಅಂತ. ಉಪಚುನಾವಣೆ ಬರ್ತಿದ್ದ ಹಾಗೇನೆ ಹೈಕಮಾಂಡ್ ಎಲ್ಲಾ ಜವಾಬ್ದಾರಿಯನ್ನು ಕೂಡ ಅರವಿಂದ್ ಯಡಿಯೂರಪ್ಪನವ್ರ ಮೇಲೆ ವಹಿಸ್ಬಿಟ್ಟಿದೆ. ಆದ್ರೆ ಯಡಿಯೂರಪ್ಪನವರು ಈ ಒಂದು ಎಲ್ಲಾ ಕ್ಷೇತ್ರಗಳು ಕೂಡ ಒಪ್ಕೊಂಡಿದ್ದಾರೆ, ಯಾಕೆಂದ್ರೆ ಅವರು ಬಯಸಿ ರಕ್ಷಣೆ ಮಾಡಿದಂತಹ ಸರ್ಕಾರ ಇದು. ಹಾಗಾಗಿ ಎಲ್ಲವನ್ನು ಕೂಡ ಅವರೇ ನಿಭಾಯಿಸಬೇಕು, ಎಲ್ಲವನ್ನು ಕೂಡ ವಹಿಸ್ಕೊಡ್ತೀನಿ ಹೆಗಲ ಮೇಲೆ ಅನ್ನುವಂತಹ ಭರವಸೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿದ್ದಾರೆ. ಈ 3 ಏನ್ ಟಾಸ್ಕ್ ಗಳಿದಾವೆ, ಈ 3 ಟಾಸ್ಕ್ ಗಳನ್ನು ಕೂಡ ಯಶಸ್ವಿಯಾಗಿ ನಾನು ಮುಗಿಸ್ಕೊಡ್ತೇನೆ ಅನ್ನುವಂತಹ ಭರವಸೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿದ್ದಾರೆ. ಆದ್ರೆ ಯಡಿಯೂರಪ್ಪನವರ ಮುಂದೆ ತಕ್ಷಣದ ಸವಾಲ್ ಏನಂತಂದ್ರೆ,
ಅಸಮಾಧಾನಗೊಂಡಿರುವಂತಹ ಟಿಕೆಟ್ ಆಕಾಂಕ್ಷಿಗಳು ಯಾವ ನಿರ್ಧಾರ ತಗೊಂಡು ಬಿಡ್ತಾರೆ, ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಜೊತೆಗೆ ಅನರ್ಹರಿಗೂ ಕೂಡ ಸೋಲಾಗುವ ಸಾಧ್ಯತೆ ಇದೆ. ಹಾಗಾಗಿ ಅಸಮಾಧಾನಿತರ ಮನವೊಲಿಕೆಗೆ ತೀವ್ರ ಪ್ರಯತ್ನವನ್ನು ಯಡಿಯೂರಪ್ಪನವರು ಪಡ್ತಾ ಇದ್ರೆ, ಈ ಮೂರು ಟಾಸ್ಕ್ಗಳನ್ನ ಪೂರೈಸಬೇಕು ಅಂತಂದ್ರೆ ಅಸಮಾಧಾನಿತರ ಮೊದಲನೇದಾಗಿ ಪಕ್ಷಕ್ಕೆ ಅಂಟ್ಕೊಂಡಿರ್ಬೇಕು, ಪಕ್ಷದ ನಿರ್ಧಾರವನ್ನ ಪಾಲಿಸಬೇಕು. ಹಾಗಾಗಿ ಅವರ ಅಸಮಾಧಾನ ಹೋಗಲಾಡಿಸುವಂತಹ ಮೊದಲ ಪ್ರಯತ್ನಕ್ಕೆ ಯಡಿಯೂರಪ್ಪನವರು ಮುಂದಾಗಿದ್ದಾರೆ. ಹಾ, ಜೊತೆ ಜೊತೆಗೆ ಇನ್ನೆರಡು ಉಳಿದ ಟಾಸ್ಕ್ಗಳು ಕೂಡ ಇದ್ರ ಜೊತೆಗೆ ಈಡೇರುವ ಸಾಧ್ಯತೆ ಇದೆ. ಹಾಗಾಗಿ ಹೈಕಮಾಂಡ್ ಕೊಟ್ಟಿರುವಂತಹ ಮೂರು ಟಾಸ್ಕ್ಗಳನ್ನು ಕೂಡ ಯಶಸ್ವಿಯಾಗಿ ಮುಗಿಸ್ಕೊಡೋದಕ್ಕೆ ಯಡಿಯೂರಪ್ಪನವರು ಸಿದ್ಧರಾಗಿದ್ದಾರೆ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.